ಪರವೇ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೋತಾ ಇದೆ. ಬೆಂಗಳೂರಿನ ಬೇರೆ ಬೇರೆ ಏರಿಯಾಗಳಲ್ಲಿ ಪರವೇ ಕಾರ್ಯಕರ್ತರು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಈ ಹೋರಾಟಕ್ಕೆ ಸಚಿವ ಶಿವರಾಜ್ ತಂಗಡಗಿ ಬೆಂಬಲ ಸೂಚಿಸಿದ್ದಾರೆ. ಕರವೇ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವರ ಹೋರಾಟಕ್ಕೆ ನನ್ನ ಬೆಂಬಲ ಅಂತ ಸಚಿವ ಶಿವರಾಜ್ ತಂಗಡಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಲಾಖೆ ಮಂತ್ರಿಯಾಗಿ ಕಾನೂನು ರೂಪಿಸೋದಕ್ಕೆ ಕೈ ಹಾಕಿದ್ದೀನಿ, ಕನ್ನಡ ನೆಲದ ವಿಚಾರವನ್ನ ಹತ್ತಿಕ್ಕೋ ಪ್ರಶ್ನೆಯೇ ಇಲ್ಲ ಅಂತ ಸಚಿವರು ಹೇಳಿದ್ದಾರೆ. ನಮ್ಮ ಜೊತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿ ಇದ್ದಾರೆ, ಅವನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಬೆಂಗಳೂರಿನಾದ್ಯಂತ ಕರವೇ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದೆ. ಕನ್ನಡ ನಾಮಫಲಕಗಳು ಮಾಯವಾಗ್ತಾ ಇದೆ, ಆಂಗ್ಲ ನಾಮಫಲಕಗಳೇ ಜಾಸ್ತಿ ಆಗಿದೆ, ಇದನ್ನು ತೆಗೆದಾಕಬೇಕು ಅಂತ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದೆ. ನಿಜವಾಗಲೂ ಭಾಳ ಒಳ್ಳೆ ಕೆಲಸವನ್ನು ನಾರಾಯಣಗೌಡರು ಮಾಡ್ತಾ ಇದ್ದಾರೆ. ಅವ್ರ ಸಂಘಟಕರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ನಾನು ಇಲಾಖೆ ಮಂತ್ರಿಯಾಗಿ ಈಗಾಗಲೇ ಕಾನೂನನ್ನು ರೂಪಿಸುವಂಥ ಕೆಲಸಕ್ಕೆ ನಾನು ಕೈ ಹಾಕಿದ್ದೀನಿ. ಡಾಕ್ಟರ್ ಮಹಿಷಿ ವರದಿಯನ್ನು ಜಾರಿಗೆ ತರುವಂಥ ಕೆಲಸವನ್ನು ನಾನು ಈಗಾಗಲೇ ಮಾಡ್ತಾ ಇದ್ದೀನಿ. ಈಗಾಗಲೇ ಅದು ಎರಡೂ ಅಧಿವೇಶನದೊಳಗೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನೊಳಗೆ ಅಂಗೀಕಾರ ಆಗಿದೆ. ಕಾನೂನನ್ನು ರೂಪಿಸುವಂಥ ಕೆಲಸ, ರೂಲ್ಸ್ ಫ್ರೇಮ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಈಗಾಗಲೇ 2-3 ನಾನು ಬಂದ ತಕ್ಷಣ, ಮಂತ್ರಿ ಆದ ತಕ್ಷಣ 2-3 ಸಭೆಗಳಾಗಿದೆ. ಕೊನೆಯ ಸಭೆ ಜನವರಿ 1st ವೀಕ್ನೊಳಗೆ ಮಾಡ್ತೀನಿ. ಅದನ್ನು ಮಾಡಿ ಅವ್ರೇನು ಮಾಡ್ತಾ ಇದ್ದಾರೆ ನಿಜವಾಗಲೂ ಭಾಳ ಒಳ್ಳೆಯ ಕೆಲಸ, ನನಗೂ ಅದಕ್ಕೆ ಬೆಂಬಲ ಇದೆ. ಈ ಕಡೆ 60% ಇರಬೇಕು ಅಂತ ಕನ್ನಡ ಇದೆ, ಆದರೆ ಅದು ಆಗ್ತಾ ಇಲ್ಲ ಅನ್ನೋದು ಅವರ ಆರೋಪ ಸರ್. ಅದು ಅವ್ರ ಆರೋಪ. ಈಗ ಅವ್ರು ಪ್ರಾರಂಭ ಮಾಡಿದರೆ ಅದು ನಿಶ್ಚಿತವಾಗಲು ಹಾಗೆ ಆಗುತ್ತೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈಗಾಗಲೇ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ದಾರೆ, ಅವರೊಂದು ಆರೋಪ ಮಾಡಿದ್ದಾರೆ. ಪೊಲೀಸ್ನ ಮುಂದಿಟ್ಕೊಂಡು ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕೋ ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಕನ್ನಡದ ವಿಚಾರ ಬಂದತ್ನಿಗೆ, ನೆಲ ಜಲದ ವಿಚಾರದಾಗ ಬಂದತ್ನಿಗೆ ಹತ್ತಿಕ್ಕಂತ ಪ್ರಶ್ನೆ ಇಲ್ಲ. ಸಹಜವಾಗಿ ನಾವು ಕಾನೂನನ್ನು ಕಾಪಾಡುವಂಥ ಕೆಲಸನೂ ಮಾಡಬೇಕಾಗಿದೆ ಅಲ್ಲ. ಒಂದು ಕಡೆ ಹೋರಾಟಕ್ಕೆ ನಾವು ಬೆಂಬಲ ಇಲ್ಲ ಅಂತ ನಾವೆಂದೂ ಹೇಳಿಲ್ಲ. ನಮ್ಮ ಬೆಂಬಲ ಬಂಧಿಸಿದಾರೆ. ಈಗ ಬಂಧಿಸಿದಾರೆ ಅಂತಂದರೆ ಇದನ್ನ ಆಗ್ಬಾರ್ದು, ದಾಂಧಲೆ ಆಗ್ಬಾರ್ದು ಅಂತ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಯಾವುದೇ ತೊಂದರೆ. ಹಿಂದಿನ ಕೂಡ ಅವ್ರು ಎಚ್ಚರಿಕೆಯನ್ನು ಕೊಟ್ಟಿದ್ದು, ಸರ್ಕಾರದ ರೂಲ್ ಏನು ರೂಲ್ಸ್ ಮಾಡಿದ್ರು ಯಾರನ್ನು ಪಾಲಿಸ್ತಾ ಇಲ್ವಾ? ಈ ಹಿಂದಿದ್ದ ಮಾಲ್ಗಳೆಲ್ಲವೂ ಕನ್ನಡ ಬಳಕೆ ಮಾಡಿದ್ದಾರೆ ಸರ್, ಈಗ ಬರ್ತಾ ಇರುವ ಮಾಲ್ಗಳು ಯಾವ ಪಾಲನೆ ಮಾಡ್ತಾ ಇಲ್ಲ ಅಂತ. ಅದ್ರ ಬಗ್ಗೆ ಈಗ ನಾನು ಹೊಸ ರೂಲ್ಸನ್ನು ಫ್ರೇಮ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಅದು ಕಾರ್ಯರೂಪಕ್ಕೆ ಬಂದೇ ಬರ್ತೈತೆ. 60% ಏನಿದೆ ಅಲ್ಲ, ಒಂದು ಬೋರ್ಡ್ನೊಳಗೆ 60% ಕನ್ನಡ ಇರಬೇಕು, ಅದಾದಮೇಲೆ ಹಿಂದಿ ಇಂಗ್ಲೀಷ್ ಇರಬೇಕು ಅಂತಂದು ನಿರ್ಧಾರವನ್ನು ಮಾಡ್ತೀವಿ. ಆದಷ್ಟು ಬೇಗನ ರೂಲ್ಸನ್ನು ಫ್ರೇಮ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇದು ಸಚಿವ ಶಿವರಾಜ್ ತಂಗಡಿಯವರಿಗೆ ಮಾತು. ಈಗಿರುವಂಥ ಕಾನೂನನ್ನು ನಾವು ಕಡ್ಡಾಯವಾಗಿ ಪಾಲನೆ ಮಾಡುವಂಥ ಪ್ರಯತ್ನವನ್ನು ಪಡ್ತೀವಿ. ಈಗಾಗಲೇ 2-3 ಸಭೆಯನ್ನು ಕೂಡ ಮಾಡಿದ್ದೀನಿ. ಈಗ ಕರವೇ ಏನು ಪ್ರತಿಭಟನೆ ಮಾಡ್ತಾ ಇದೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅನ್ನೋ ಮಾತನ್ನು ಸಚಿವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಮೂರ್ತಿ ಜೊತೆ ಶರತ್ ಕಪ್ಪನಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.